ಕಮಿಂಗ್ ಟು ಮೈ ಹೆಲ್ತ್, ನನ್ನ ಹೆಲ್ತ್ ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಬರೀ ಕೇವಲ ನನಗೆ ಜ್ವರ ಆ್ಯಂಡ್ ನೆಗಡಿ ಈ ಥರ ಇತ್ತು, ಬಿಟ್ಟು ಬಿಟ್ಟು ಬರ್ತಾ ಇತ್ತು. ಆ್ಯಂಡ್ ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಸೈಕಲಾಜಿಕಲಿ ಕೂಡ ಇದು ಎಫೆಕ್ಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಆಮೇಲೆ ನನಗೆ ಬ್ರೀತ್ ಇಶ್ಯೂಸ್ ಆಯಿತು, ಬ್ರೀದಿಂಗ್ ಇಶ್ಯೂಸ್ ಆಯಿತು ಅಂದರೆ ನನಗೆ ಸಾರಿ ಬ್ರೀತ್ ಔಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಉಸಿರು ತಗೋಬೋದಾಗಿತ್ತು ಆದರೆ ನನಗೆ ಉಸಿರು ವಾಪಸ್ ಹೊರಗಡೆ ಬಿಡೋಕ್ಕಾಗ್ತಾ ಇರಲಿಲ್ಲ. ಸ್ಟೀಮ್ ಮಾಡಬೇಕಾದ್ರೆ ಸಮೇತ ನನಗೆ ತೀರಾ ಅಂದರೆ ಇಲ್ಲೆಲ್ಲ ತುಂಬ ಪೇನ್ ಬರ್ತಿತ್ತು ನನಗೆ, ವಿಚ್ ವಾಸ್ ವೆರಿ 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 ಟಫ್. ಅಂದರೆ ರಾತ್ರಿ ಮಲ್ಕೋಬೇಕಾದ್ರೆ ಉಸಿರಾಡೋಕ್ಕೆ ತೀರಾ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ನಮ್ಮ ಡಾಕ್ಟರ್ ಹೇಳಿದ್ದು ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಆಕ್ಸಿಮೀಟ್ರಲ್ಲಿ ಆಕ್ಸಿಜನ್ ಲೆವೆಲ್ಸ್ನ ಚೆಕ್ ಮಾಡ್ತಾನೆ ಇರಿ, ಎವ್ರಿ 2 hours ಒನ್ಸ್ ಚೆಕ್ ಮಾಡ್ತಾ ಇರಿ. ಆಕ್ಸಿಜನ್ ಲೆವೆಲ್ಸ್ ಡಿಪ್ ಆಯಿತು ಅಂದಾಗ ಮಾತ್ರ ಹಾಸ್ಪಿಟಲೈಸ್ ಮಾಡೋಣ, ಇಲ್ಲ ಅಂದರೆ ಅಲ್ಲಿವರೆಗೂ ನೀವು ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಸರ್ವೈವ್ ಅಂತ ನನಗೆ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ಧೈರ್ಯದಿಂದ ಇಲ್ಲ ನಾನು ಸರಿ ಹೋಗುತ್ತೆ ಇದು ಅಂತ ಆ ಒಂದು ಧೈರ್ಯದಿಂದನೇ ನಾನು ಈ ಒಂದು 21 ದಿವಸಗಳ ಕಾಲ ಈ ಒಂದು ಟಫ್ ಜರ್ನಿ ಏನಿತ್ತು ಅದನ್ನು ಮುಗಿಸಿದ್ವಿ. ಆ್ಯಂಡ್ ಅಮ್ಮನ ವಿಷಯ ತಗೊಳ್ಳೋದಾದರೆ ನಮ್ಮಮ್ಮ ತುಂಬ ಅಂದರೆ ತುಂಬ ಸ್ಟ್ರಾಂಗೆಸ್ಟ್ ಟಚ್. ಅಮ್ಮ ನಾವು ಯಾವಾಗಲೂ ಅಮ್ಮನ ಜೊತೆ ಜಗಳ ಆಡ್ತಾ ಇದ್ದು ಒಂದೇ ವಿಷಯಕ್ಕೆ, ಹಾಸ್ಪಿಟ್ಲಿಗೆ ಹೋಗೋಣ ಏನಾದರೂ ಒಂದು ಅಮ್ಮ ಸಿಂಪಲಾಗಿ ಒಂದು ಬಾಡಿ ಚೆಕಪ್ ಮಾಡ್ಸೋಣ ಇಯರ್ಲಿ ಒನ್ಸ್ ಅಂತಂದ್ರು ನಮ್ಮಮ್ಮ ಬರ್ತಾ ಇರಲಿಲ್ಲ. ಲೈಕ್ ನನಗೇನು ಆಗಿಲ್ಲ ಬಿಟ್ಬಿಡು ನನ್ನ ಅಂತೆಲ್ಲ ಹೇಳೋರು. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಅವರು ಸುಸ್ತು ಅಂತ ಕೂತ್ಕೊಂಡಿದ್ದು ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದು ಮೊದಲನೇ ಸಲ ನಾನು ನೋಡಿದೆ. ಯಾಕಂದರೆ ಅಮ್ಮಂಗೆ ಮೊದಲ 4 ದಿವಸ ಸಿಂಪ್ಟಮ್ಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಕೂಡ ಅಮ್ಮನಿಗೆ 1 round ವ್ಯಾಕ್ಸಿನೇಷನ್ ಕೂಡ ಆಗಿತ್ತು ಆ ಟೈಮಲ್ಲಿ. ಸೊ ಸಿಂಪ್ಟಮ್ಸ್ ಅಷ್ಟು ಕಾಣಿಸ್ಕೊಳ್ಳಿಲ್ಲ, ಅಮ್ಮ ಸಿಂಪ್ಟಮ್ಯಾಟಿಕ್ ಇದ್ದರು. ಸೊ ಬಟ್ 4-5 ದಿವಸ ಆದಮೇಲೆ ಅಮ್ಮನಿಗೆ ಸಿಂಪ್ಟಮ್ಸ್ ಎಲ್ಲ ತುಂಬ ಜೋರಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಅಂದರೆ ಮಮ್ಮಿಗೆ ತುಂಬ ಸುಸ್ತಾಗೋದಕ್ಕೆ ಶುರುವಾಯಿತು, ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು. ಆ್ಯಂಡ್ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಮಮ್ಮಿಗೆ. ಆಮೇಲೆ 1 ದಿವಸ ಅಂತೂ ಒಂದಲ್ಲ ಒಂದು 2-3 ದಿವಸ ಅವ್ರು ಬೆಳಿಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಎದ್ದು ಅವ್ರ ಬಾತ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಅವರು ನನಗೆ ಆಗ್ತಾನೇ ಇಲ್ಲ, ನನಗೆ ಪ್ರಾಣ ಹೋಗುವಷ್ಟು ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ಅಮ್ಮನ ಕಂಡೀಷನ್ ನೋಡಿ ನಾನು ಎಷ್ಟೋ ಸಲ ಅಂದ್ಕೊಂಡೆ, ಬಿಕಾಸ್ ನನಗೆ ಬ್ರೀದಿಂಗ್ ಔಟ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ಆಗ್ತಾ ಇಲ್ಲ, ನಾನು ಹಾಸ್ಪಿಟಲೈಸ್ ಆಗಲೇಬೇಕು ಇಲ್ಲಾಂದರೆ ಆಗಲ್ಲ ಅಂತ. ಬಟ್ ಅಮ್ಮ ಕೂಡ ಹಾಗೆ ಆಗಿದ್ದ ಕಾರಣ ಹೇಗೋ ಒಂದು ಧೈರ್ಯ ತಗೊಂಡು ಜಸ್ಟ್ ಗಾಟ್ ಔಟ್ ಆಫ್ ದಿಸ್. ಆ್ಯಂಡ್ ತುಂಬ ಬೇಜಾರಾಗಿದ್ದೇನು ಅಂತಂದರೆ ತುಂಬ ಕೇರ್ಫುಲ್ ಆಗಿರ್ತೀನಿ ನಾನು, ಅಂದರೆ ಯಾವಾಗಲೂ ಮಾಸ್ಕ್ ಹಾಕ್ಕೊಳ್ಳೋದಿರ್ಬೋದು, ಸ್ಯಾನಿಟೈಸ್ ಮಾಡೋದಿರ್ಬೋದು. ಎಲ್ಲರೂ ನನಗೆ ಅಯ್ಯೋ ಈಗ ಅಂತಲ್ಲ, ಕೊರೋನಾ ಬಂದ ಮೇಲೆ ಅಂತಲ್ಲ, ಬರೋದಕ್ಕಿಂತ ಮುಂಚೆ ಕೂಡ ತೀರಾ ಏನು ಕೇರ್ಫುಲ್ ಆಗಿರುವಂಥ ವ್ಯಕ್ತಿ ನಾನು. ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಎಲ್ಲೇ ಹೋದರೂ ಹ್ಯಾಂಡ್ ವಾಶ್ ಮಾಡ್ಕೊ, ತುಂಬ OCD ಪ್ರಾಬ್ಲಮ್ಸ್ ಇತ್ತು ನನಗೆ. ಬಟ್ ಅಷ್ಟು ಕೇರ್ಫುಲ್ ಆಗಿದ್ದು ನನಗೆ ಟೆಸ್ಟ್ ಬಂತು ಅನ್ನೋದು ಒಂದು ನನಗೆ ತಗೊಳಕ್ಕಾಗದೇ ಇದ್ದಂಥ ವಿಷಯ. ಬಹುಶಃ ನಾವೆಲ್ಲರೂ ಐ ಥಿಂಕ್ ಈ ಫಸ್ಟ್ ವೇವ್ ಆದಮೇಲೆ ಈ ಒಂದು ಕೊರೋನಾ ಒಂದು ಇತ್ತು ಅನ್ನೋದನ್ನು ಎಲ್ಲೋ ಒಂದು ಕಡೆ ಮರ್ತಿದ್ವಿ ಅಂತ ಅನಿಸುತ್ತೆ. ನಾವೆಲ್ಲರೂ ಅಂತಂದರೆ ನಾನು ಈ ವಿಡಿಯೋ ನೋಡ್ತಾರೋ ನೀವುಗಳಷ್ಟೇ ಅಲ್ಲ, ಎಲ್ಲರೂ ಈ ಒಂದು ಇದನ್ನೇ ಮರ್ತಿದ್ವಿ ಅನಿಸುತ್ತೆ, ಕೊರೋನಾ ಅಂತ ಒಂದಿತ್ತು ಅಂತ. ಐ ಥಿಂಕ್ ಎಲ್ಲರೂ ಈಸಿಯಾಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ. ಸೊ ಅದರ ಎಫೆಕ್ಟಿವ್ ಆಗಿ ಆಗ್ತಾ ಇದೆ. ಎಷ್ಟು ಅಂತಂದರೆ ಪ್ರತಿ ದಿವಸ ನನಗೆ ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಗಿ ನನಗೆ ಉಸಿರಾಡೋಕ್ಕೆ ತೊಂದರೆಗಳಾಗ್ತಾ ಇದ್ದಂಥ ಸಮಯದಲ್ಲಿ ನಮಗೆ ಗೊತ್ತಿರೋರು, ನಾವು ಮೀಟ್ ಮಾಡಿದಂಥವ್ರು, ಎಷ್ಟೋ ಫ್ಯಾಮಿಲಿಲಿ ಅವರು ಉಸಿರಾಡೋಕ್ಕಾಗದೆ ಅಥವಾ ಹಾಸ್ಪಿಟಲ್ ಸಿಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದಿಸ್ ಇಸ್ ಅ ವೆರಿ 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 ಸೀರಿಯಸ್ ಇಶ್ಯೂ. ಸೊ ಯಾರಾದರೂ ಕೊರೋನಾ ಇಲ್ಲ ಅಂತ ಉಡಾಫೆ ಮಾಡ್ತಿದ್ರೆ ಐ ವುಡ್ ರಿಕ್ವೆಸ್ಟ್ ದಯವಿಟ್ಟು ಆ ಥರ ಎಲ್ಲ ನೀವು ಒಂದು ಉಡಾಫೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬರೀ ನಿಮಗಷ್ಟೇ ಅಲ್ಲ ಎಫೆಕ್ಟ್ ಆಗೋದು,
ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಇಶ್ಯೂ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸಲ ಒಂದು ಒಂದು ನ್ಯೂಸ್ ನೋಡಬೇಕಾದ್ರೆ ನಮ್ಮ ಸೇಫ್ಟಿಗೆ ಏನು ಮೆಷರ್ಮೆಂಟ್ಸ್ ಬೇಕೋ ಅದನ್ನು ನಾವು ಖಂಡಿತವಾಗ್ಲೂ ತಗೋಬೇಕು. ಜೀವ ಮುಖ್ಯನ, ಜೀವನ ಮುಖ್ಯನ? ಖಂಡಿತವಾಗ್ಲೂ ಎರಡು ಮುಖ್ಯ. ಆದರೆ ಜೀವ ಇದ್ರೆ ತಾನೇ ಜೀವನ. ಸೊ ಜೀವನೇ ಇಲ್ಲ ಅಂತಂದ್ಮೇಲೆ ಹೇಗೆ ಜೀವನ ನಡೆಸೋದಕ್ಕಾಗುತ್ತೆ? ನಾವು ಒಂದು ಒಂದು ಪ್ರೋಟೋಕಾಲ್ ಒಂದು ಕೊಟ್ಟಿದ್ದಾರೆ ಅಂತಂದ್ರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಯಾರು ನಿಮಗೆ ಗೊತ್ತಿರೋರು ಯಾರಾದರೂ ಮಾಡ್ತಿಲ್ಲ ಅಥವಾ ನೀವು ಯಾರಾದರೂ ಮಾಡದೇ ಇರೋರನ್ನ ನೋಡಿದ್ರೆ ದಯವಿಟ್ಟು ಕರೆದು ಹೇಳಿ, ಡೋಂಟ್ ಡೂ ದಿಸ್ ಅಂತ. ಯಾಕಂದರೆ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಆ ಒಂದು ಸಿಚುಯೇಷನಲ್ಲಿ. ಯಾರು ಅದನ್ನು ಫೇಸ್ ಮಾಡಿದರೋ ಅವ್ರಿಗೆ ಮಾತ್ರ ಗೊತ್ತಾಗೋದು. ಅಥವಾ ಇಲ್ಲ, ನಾವು ಇಷ್ಟು ದಿವಸದಿಂದ ಓಡಾಡ್ತಾ ಇದ್ದೀವಿ, ನಮಗೇನು ಆಗಿಲ್ಲ ಅಂತಂದರೆ ದಯವಿಟ್ಟು ಕೋವಿಡ್ ಯಾರ್ಯಾರು ಅನುಭವಿಸಿದಾರೋ, ಆ ಒಂದು ಫೇಸ್ನ ಯಾರ್ಯಾರು ನೋಡಿದಾರೋ, ಅವ್ರ ಹತ್ರ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೇಳಿ ಹೇಗನ್ಸುತ್ತೆ. ಯಾರ್ಯಾರು ಅವ್ರ ಮನೆಯಲ್ಲಿ ಅವ್ರ ಸ್ವಂತದವ್ರನ್ನ ಕಳ್ಕೊಂಡಿದ್ದರೋ ಅವ್ರನ್ನ ಕೇಳಿ ನೀವು ಹೇಗನ್ಸುತ್ತೆ ಅಂತ. ದಿಸ್ ಇಸ್ ವೆರಿ ಬ್ಯಾಡ್. ಆ್ಯಂಡ್ ಮಾಸ್ಕ್ ಹಾಕಿ ಅಂತ ಹೇಳ್ತಾರೆ. ನಾನು ಎಷ್ಟೋ ಜನಕ್ಕೆ ಪ್ರತಿ ಸಲ ಹೊರಗಡೆ ಹೋದಾಗ ಕರೆದು ಕರೆದು ಹೇಳ್ತೀನಿ, ಏನು ಮಾಡ್ತಾ ಇದ್ದೀರಾ, ಮಾಸ್ಕ್ ಹಾಕೊಳ್ಳಿ ಅಂತ. ಅಯ್ಯೋ ಉಸಿರಾಡೋದಕ್ಕೆ ಆಗಲ್ಲ ಮೇಡಮ್ ಅಂತ ಹೇಳ್ತಾರೆ. ನೀವು ಈಗ ಮಾಸ್ಕ್ ಹಾಕೊಳ್ಳಿಲ್ಲ ಅಂದರೆ ಉಸಿರೇ ನಿಂತು ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಸೀರಿಯಸ್. ನಾನು ಐ ವುಡ್ ರಿಕ್ವೆಸ್ಟ್, ಯಾಕಂದರೆ ಮನೆಯಲ್ಲಿ 21 ದಿವಸದ ಒಂದು ಒಂದು ಪರಿಸ್ಥಿತಿ ನಮ್ಗೆ ಹೇಗಿತ್ತು, ಆ ಒಂದು ಕಂಡೀಷನ್, ನಾನು ಯಾರ ಜೊತೆನೆ ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್, ಫಸ್ಟ್ ಆಫ್ ಆಲ್ ನನಗೆ ಒಂದು 15 ದಿನಗಳ ಕಾಲ ಯಾರ್ದು ಫೋನ್ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಯಾರ ಹತ್ರ, ನನ್ನ ತಂದೆ ಊರಲ್ಲಿದ್ದಾರೆ, ಊರ್ಗಲ್ಲಿದ್ದಾರೆ, ಅವ್ರು ಫೋನ್ ಮಾಡಿದಾಗ್ಲೂ ಅವ್ರ ಹತ್ರ ಮಾತಾಡೋದಕ್ಕೆ ಒಂದು ಪದ ತಗೊಳ್ತೀನಿ ಅಂತಂದರೆ ಆ ಪದದ ಜೊತೆ ಉಸಿರು ತಗೋಬೇಕಾಗಿತ್ತು ನಾನು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ನೆವರ್ ಥಾಟ್ ನನಗೆ ಈ ಥರ ಎಲ್ಲ ಆಗುತ್ತೆ, ಇಷ್ಟೊಂದು ಕಷ್ಟ ಆಗುತ್ತೆ. ಎಕ್ಸಾಜುರೇಷನ್ಸ್ ಇರ್ಬೋದು, ಎಲ್ಲರೂ ಏನು ಅನ್ಕೊಳ್ತೀವಿ ಟಿ ವಿಲಿ ನೋಡ್ತಾ ಇದ್ರೆ, ಓ ಇದೆಲ್ಲ ಏನೋ ಹೈಪ್ ಮಾಡೋಕ್ಕೆ ಇರಬಹುದು. ಆದರೆ ಅನುಭವಿಸ್ತವರಿದಾರಲ್ಲ, ಅವರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನ ಅಸಿಮ್ಟಮ್ಯಾಟಿಕ್ ಇರ್ತಾರೆ ಖಂಡಿತವಾಗ್ಲೂ. ಬಟ್ ಈಗ ಈ ಸೆಕೆಂಡ್ ವೇವ್ ಏನಂತ ಏನು ನೋಡ್ತಾ ಇದ್ದೀವಿ ನಾವು, ದಿಸ್ ಇಸ್ ವೆರಿ ಕ್ರೂಷಿಯಲ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಯಾ ಸಾರಿ, ಲೆಟ್ ಮೀ ಗೋ ಥ್ರೂ ಆಲ್ ಯೋರ್ ಮೆಸೇಜಸ್. ಓಕೆ, ಏನಾದರೂ ಪ್ರಶ್ನೆಗಳಿದೆಯಾ? ಎಸ್, ಫುಡ್ ಬಗ್ಗೆ ಕೇಳಿದ್ರು ನನಗೆ. ಫುಡ್ ಕರೆಕ್ಟ್, ಈ ವಿಷಯನೂ ನಾನು ಹೇಳಬೇಕು ಅಂತಿದ್ದೆ. ಅಡುಗೆ ಮಾಡ್ಕೊಳ್ಳೋದಿರಲಿ, ಒಂದು ಟೀ ಕಾಯಿಸ್ಕೊಳ್ಳೋಕ್ಕೆ ಸಮೇತ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಇದು ಎಕ್ಸಾಜುರೇಷನ್ ಅಲ್ಲ, ನಿಜವಾಗ್ಲೂ ಆಗಿರುವಂಥದ್ದು. ಒಂದು ಟೀ 5 ನಿಮಿಷ ಸ್ಟವ್ ಮುಂದೆ ನಿಂತ್ಕೊಂಡು ನಾವು ಕಾಯಿಸ್ಕೋಬೇಕು ಅಂತಂದ್ರು 20 ನಿಮಿಷ ಬಂದು ಕೂತ್ಕೋಬೇಕಾಗಿತ್ತು. ಬಿಕಾಸ್ ಐ ಎನರ್ಜಿನೇ ಇರ್ತಿರ್ಲಿಲ್ಲ, ಅಬ್ಸಲ್ಯೂಟ್ಲಿ ನೋ ಎನರ್ಜಿ. ಸುಸ್ತಂದ್ರೆ ನಾನು ಯಾವತ್ತೂ ಲೈಫಲ್ಲಿ ಆ ಥರ ಸುಸ್ತನ ನಾನು ನೋಡಿಲ್ಲ. ನಾವು ಡಾನ್ಸ್ ಮಾಡ್ತಿದ್ವಿ, ಇದೇನೋ ಬೇರೆ ಥರನೇ ಇದು. ಇದು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ ಒಂದು ಸುಸ್ತು ನನಗಾಗಲಿ ನನ್ನ ತಾಯಿಗಾಗಲಿ. ಸೊ ಟೀ ಮಾಡ್ಕೊಳ್ಳೋಕ್ಕೆ ಸಮೇತ ಆಗ್ತಿರಲಿಲ್ಲ. ಸೊ ಸ್ವಲ್ಪ ದಿವಸ ನಾವು ಹೊರಗಡೆಯಿಂದ ಹೋಟೆಲ್ಸಿಂದ ಫುಡ್ ತರಿಸೋದಕ್ಕೆ ಪ್ರಯತ್ನ ಪಟ್ವಿ. ಆ್ಯಂಡ್ ನನ್ನ ಮಗುಗೆ ನಾನು ಸೆರ್ಲಾಕೆಲ್ಲ ತರಿಸಿಟ್ಕೊಂಡಿದ್ದೆ. ಅಂದರೆ ಅವ್ನು ಆಬ್ವಿಯಸ್ಲಿ ಅವ್ನ ಫುಡ್ನ ನಾವು ಯಾವಾಗಲೂ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ವಿ. ಕಿಚಡಿ ಆ ಥರದ್ದೆಲ್ಲ, ದಾಲ್ ಎಲ್ಲ ಹಾಕ್ಬಿಟ್ಟು, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ಅದು 10 ನಿಮಿಷ ಟೈಮ್ ತಗೊಳುತ್ತೆ. ಬಟ್ ಅದನ್ನು ಕೂಡ ಮಾಡೋದಕ್ಕೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಯಾಕಂದರೆ ಮನೇಲಿ ಆಬ್ವಿಯಸ್ಲಿ ಹೆಲ್ಪರ್ಸ್ ಇರಲಿಲ್ಲ, ನಮ್ಮ ಹೈಜೀನ್ನ ನಾವೇ ನೋಡ್ಕೋಬೇಕಾಗಿತ್ತು, ನಮ್ಮ ಮನೆಯನ್ನ ನಾವೇ ಕ್ಲೀನ್ ಮಾಡಬೇಕಾಗಿತ್ತು. ಡೆಫಿನೆಟ್ಲಿ ಅದನ್ನು ಈ ಸುಸ್ತಿರುವಂಥ ಟೈಮಲ್ಲಿ ನಾನು ತೀರಾ ಅದನ್ನೆಲ್ಲ ಮಾಡ್ತೀನಿ. ತುಂಬ OCD ಅಂತ ನಾನು ಆವಾಗ್ಲೇ ಹೇಳಿದೆ. ಸೊ ನಾನು ಯಾರಾದರೂ ಹೆಲ್ಪರ್ಸ್ ಬಂದು ಮಾಡ್ಬೋದ್ರು, ನಾನು ಟೈಮ್ ಸಿಕ್ಕಿದಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ, ಅದೆಲ್ಲ ಮಾಡ್ತಾ ಇರ್ತೀನಿ. ಬಟ್ ಈ ಒಂದು ಸುಸ್ತಾದಂಥ, ಈ ಒಂದು ಎನರ್ಜಿನೇ ಇಲ್ಲದೇ ಇರೋಂಥ ಟೈಮಲ್ಲಿ ಮನೇನ ಕ್ಲೀನ್ ಇಟ್ಕೋಬೇಕು ಅಥವಾ ಕ್ಲೀನ್ ಆಗ್ತಿದ್ದಾಗೆ, ಬಿಕಾಸ್ ನಾವೇ ಕ್ಲೀನ್ ಮಾಡಬೇಕು, ಅಗೇನ್ ಕೋವಿಡ್ ಪಾಸಿಟಿವ್, ಮತ್ತು ನಾವೇ ಕ್ಲೀನ್ ಮಾಡಬೇಕು. ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಬಿಕಾಸ್ ಮಗು ಓಡಾಡ್ತಿತ್ತು, ನನ್ನ ಹಸ್ಬೆಂಡ್ ಇದ್ದರು, ಅವರು ಓಡಾಡಬೇಕಾಗಿತ್ತು. ಸೊ ಹಾಗಾಗಿ
ಅದನ್ನೆಲ್ಲ ಮಾಡ್ತಾ ಇದ್ವಿ ಅಂಡ್ ಫುಡ್ ಬಗ್ಗೆ ಹೇಳೋದಾದ್ರೆ ಅದನ್ನ ಹೇಳಿದೆ ಹೋಟೆಲ್ ಫುಡ್ ಒಂದೆರಡು ದಿವಸ ತರಿಸಿದ್ವಿ ಬಟ್ ನಿಜ ಸೇರಲಿಲ್ಲ ಇಡ್ಲಿ ಕೂಡ ಸೇರಲಿಲ್ಲ ಅಂತಂದರೆ ಹಾಂ ಟೇಸ್ಟ್ ಬಗ್ಗೆ ಕೇಳಿದ್ರು ಎಲ್ಲರೂ ನೀವು ಹಂಗೆ ಆ ಟೈಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ನಾನು ತುಂಬ ಉಪ್ಪಿಟ್ಕೊಂಡು ಓ ನನಗೆ ಸ್ಮೆಲ್ ಬರ್ತಿದ್ಯಾ ಅಂದರೆ ಸ್ಮೆಲ್ ಇದೆಯಾ ಟೇಸ್ಟ್ ಇದೆಯಾ ಅಂತೆಲ್ಲ ನಾನು ಚೆಕ್ ಮಾಡ್ತಿದ್ದೆ ಉಪ್ಪು ಸಕ್ಕರೆ ಎಲ್ಲ ತಿಂದು ನೋಡ್ತಾ ಇದ್ದೆ ಉಪ್ಪು ನನಗೆ ಗೊತ್ತಾಗ್ತಾ ಇತ್ತು ಆದರೆ ಇವಾಗ ನನಗೆ ಅವಾಗ ನಾನು ಎಲ್ಲರ ಹತ್ರ ಹೇಳ್ತಿದ್ದೆ ಇಲ್ಲ ನನಗೇನು ಅಂಥದ್ದೇನು ಆಗಲಿಲ್ಲ ಅಂತ ಬಟ್ ಆ್ಯಕ್ಚುಲಿ ನಾನು ನಿನ್ನೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಟೇಸ್ಟ್ ಆ್ಯಂಡ್ ಸ್ಮೆಲ್ ಕೂಡ ತುಂಬ ನಮ್ಮ ಆಗಿಬಿಟ್ಟಿತ್ತು ನನಗೆ ನನಗಿನ್ನೂ ನೆನಪಿದೆ ವಾಂಗಿಬಾತ್ ಒಂದು ಸ್ವಲ್ಪ ಮಾಡ್ಕೊಳೋಮ ಒಂದು ಸ್ವಲ್ಪನಾದರೂ ರುಚಿ ಸಿಗಲಿ ಅಂತ ಮಾಡಿಸ್ಕೊಂಡು ಪುಡಿಗಳು ತಂದಿಟ್ಕೊಂಡು ಅದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ವಿ ಆ್ಯಂಡ್ ಆ ಟೈಮಲ್ಲಿ ಸಮೇತ ಏನು ತಿಂತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಏನೋ ಒಂದು ಹೋಗ್ತಾ ಇದೆ ಏನು ಅಂತ ಗೊತ್ತಿಲ್ಲ ಆ ಥರ ಅಂದರೆ ಹೆಸರು ಗೊತ್ತಿದೆ ಇದೆಯೋದ ಬಟ್ ರುಚಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ವೆಲ್ ನಾವು ಹಾಸ್ಪಿಟ್ಲಿಂದ ಸಾರಿ ರೆಸ್ಟೋರೆಂಟ್ಸಿಂದ ನಾವು ಫುಡ್ನ ಹೋಟೆಲ್ಸಿಂದ ತರಿಸ್ತಾ ಇದ್ವಿ ಬಟ್ ಅದು ಕೂಡ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇಡ್ಲಿ ಸಾಂಬಾರ್ ಸಮೇತ ಇಲ್ಲಿಗೂ ಹೋಗ್ತಾ ಇರಲಿಲ್ಲ ಗಂಟಲಲ್ಲಿ ಇಳಿತಾನೆ ಇರಲಿಲ್ಲ ಸೊ ನನ್ನ ಕಮ್ಯುನಿಟಿಯಲ್ಲಿ ನನ್ನ ನೇಬರ್ಸ್ ಒಂದಿಬ್ಬರು ಮೂವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ರು ಒಂದು ಎರಡೆರಡು ದಿನ ನನಗೆ ಮನೆಗೆ ಫುಡ್ ಕಳಿಸ್ತಾ ಇದ್ರು ತುಂಬ ಮುಜುಗರ ಇತ್ತು ನನಗೆ ಹೇಗೆ ಏನು ಬಿಕಾಸ್ ಅವರು ಕೇಳಿದಾಗ ನಾನು ಇಲ್ಲ ನಾ ಆಮ್ ಫೈನ್ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಿದ್ದೆ ಬಟ್ ಆ್ಯಕ್ಚುಲಿ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಮ್ಮ ಕಮ್ಯುನಿಟಿಯಲ್ಲಿ ರಾಧಾ ಅಂತ ಇದ್ದಾರೆ ಸ್ಮಿತಾ ಅಂತ ಇದ್ದಾರೆ ವಿದ್ಯಾ ಅಂತ ಇದ್ದಾರೆ ಸೊ ಇವರೆಲ್ಲ ನನಗೆ ಫುಡ್ನ ಮನೆ ಬಾಗ್ಲಿಗೆ ತಂದಿಟ್ಬಿಟ್ಟು ಹೋಗ್ತಾ ಇದ್ರು ಒಂದು ಎರಡೆರಡು ದಿನ ನನಗೆ ಲಂಚ್ ತಂದು ಇಟ್ಟು ಅದನ್ನೇ ನಾವು ಸಂಜೆ ಕೂಡ ಮ್ಯಾನೇಜ್ ಮಾಡ್ತಾ ಇದ್ವಿ ಸ್ವಲ್ಪ ಸಾರು ಬಂದರೂ ಮನೆಯಲ್ಲಿ ಅನ್ನ ಮಾಡಿಕೊಂಡು ಅವ್ರು ಏನು ಕಳಿಸಿದಾರೋ ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ರಿ ಸೊ ಐ ವುಡ್ ಲವ್ ಟು ಥ್ಯಾಂಕ್ ಮೈ ಇಲ್ಲಿ ನೇಬರ್ ಫ್ರೆಂಡ್ಸ್ ಏನಿದ್ದಾರೆ ಅವ್ರಿಗೆ ಐ ರಿಯಲಿ ಲವ್ ಟು ಥ್ಯಾಂಕ್ ಒಂದು ಆ ಒಂದು ಕ್ರೂಷಿಯಲ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ ಕೂಡ ಊಟಗಳನ್ನ ಕಳಿಸ್ತಾ ಇದ್ರು ಸೊ ಅದಾದಮೇಲೆ ಆಬ್ವಿಯಸ್ಲಿ ನಾವು ಇಲ್ಲ ನೋ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ ನನ್ನ ನಾರ್ಮಲ್ಸಿಗೆ ಬರಲೇಬೇಕು ನಾವು ಅಂತ ಹೇಳಿ ಸೊ ಮನೆಯಲ್ಲಿ ಸ್ಲೋ ಆಗಿ ಸ್ಟಾರ್ಟೆಡ್ ಯುನೋ ಲೈಕ್ ಗೆಟಿಂಗ್ ಬ್ಯಾಕ್ ಟು ಇದು 14 days ಆದಮೇಲೆ ಸ್ವಲ್ಪ ಇಲ್ಲ ಮೈಂಡ್ ಫ್ರೀ ಮಾಡಿಕೊಂಡು ವಿ ಥಾಟ್ ವಿ ವಿಲ್ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಿಸ್ ಅಂತ